ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಕೊರೋನಾ ಇದ್ದಂತೆ ಅದನ್ನು ಎದುರಿಸಿದರೆ ಮಾತ್ರ ಸಾಲದು, ನಿರ್ಮೂಲನೆ ಮಾಡಬೇಕು ಎಂದು ತಮಿಳುನಾಡಿನ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಮಗ ಹಾಗೂ ಸಚಿವ ಉದಯನಿಧಿ ಸ್ಟಾಲಿನ್ ನೀಡಿದ್ದ ಹೇಳಿಕೆ ದೊಡ್ಡ ವಿವಾದ ಸೃಷ್ಟಿಸಿದ್ದು ಪ್ರಕರಣ ಸುಪ್ರೀಂ ಮೆಟ್ಟಿಲೇರಿದೆ. ದೇಶಾದ್ಯಂತ ಉದಯನಿಧಿ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಬಿಜೆಪಿ ನಾಯಕರು, ಹಿಂದೂಪರ ಸಂಘಟನೆಗಳು ಈ ಹೇಳಿಕೆಗೆ ಅಸಮಾಧಾನ ವ್ಯಕ್ತಪಡಿಸಿ ಕ್ಷಮೆಯಾಚಿಸುವಂತೆ ಆಗ್ರಹಿಸಿದ್ದಾರೆ. ಕೆಲವೆಡೆ ಉದಯನಿಧಿ ವಿರುದ್ಧ ದೂರುಗಳು ಕೂಡ ದಾಖಲಾಗಿವೆ. ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಕೆಜಿ ಬೋಪಯ್ಯ, ವಿಕೃತ ಮನೋಭಾವನೆ ಉಳ್ಳವರು ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುತ್ತಲೇ ಇದ್ದಾರೆ. ಕೆಲವರು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಧರ್ಮವನ್ನು ಬಳಸಿಕೊಳ್ತಾರೆ. ಸನಾತನ ಧರ್ಮದ ಬಗೆಗಿನ ಉದಯನಿಧಿ ಹೇಳಿಕೆ ಖಂಡನೀಯ. ಗೃಹ ಸಚಿವ ಜಿ ಪರಮೇಶ್ವರ್, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹಿಂದೂ ಧರ್ಮ ಯಾರು ಹುಟ್ಟಿಸಿದ್ರು ಎಂದಿದ್ದಾರೆ, ಅವರಿಗೆ ಧರ್ಮದ ಅರ್ಥನೇ ಗೊತ್ತಿಲ್ಲ ಎಂದು ಕಿಡಿಕಾರಿದ್ರು. ಸಂವಿಧಾನದಲ್ಲಿ ತಮಗಿಷ್ಟದ ಧರ್ಮವನ್ನು ಪಾಲಿಸಲು ಆಚರಿಸಲು ಅವಕಾಶವಿದೆ, ಆದರೆ ಧರ್ಮವನ್ನು ಟೀಕಿಸುವ ಅಧಿಕಾರ ಯಾರಿಗೂ ಇಲ್ಲ. ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಉದಯನಿಧಿ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆ ಕಳೆದುಕೊಂಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಸಂವಿಧಾನ ವಿರೋಧಿ ಹೇಳಿಕೆ ನೀಡುವವರಿಗೆ ತಕ್ಕ ಪ್ರತ್ಯುತ್ತರ ನೀಡಬೇಕೆಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ಅದು ಪ್ರಚೋದನಕಾರಿ ಹೇಳಿಕೆ ಅಲ್ಲ ಎಂದಿರುವ ಬೋಪಯ್ಯ, ಹಿಂದೂ ಧರ್ಮದ ಬಗ್ಗೆ ಟೀಕಿಸದಂತೆ ಕಾಂಗ್ರೆಸ್ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಬೇಕು, ತಪ್ಪಿದಲ್ಲಿ ಮುಂದೆ ಎದುರಾಗುವ ಅನಾಹುತಕ್ಕೆ ನೇರವಾಗಿ ಸಿದ್ದರಾಮಯ್ಯ ಹೊಣೆಯಾಗ್ತಾರೆ ಎಂದು ಎಚ್ಚರಿಸಿದರು. ಕೆಲವು ವಿಕೃತ ಮನೋಭಾವ ವ್ಯಕ್ತಿಗಳು ಮೊದಲಿಂದಲೇ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಮಾತಾಡೋಣ, ಅದು ತಮಿಳ್ನಾಡಲ್ಲಿ ಇರುವಂಥ ದ್ರಾವಿಡ ಮುನ್ನೇತ್ರ ಕಳಗ ಡಿ ಎಂ ಕೆ ಪಾರ್ಟಿ ಹುಟ್ಕೊಂಡಿದೆ. ಅದಕ್ಕೆ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಂತ ಹೇಳುವಂಥದ್ದನ್ನು ಬೈದೆ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಏನು ಇವತ್ತು ಕರುಣಾನಿಧಿ ಸ್ಟಾಲಿನ್ ಮಗ ಉದಯ ಮಿನಿಸ್ಟರ್ ಉದಯನಿಧಿ ಅವರು ಬಹಳ ಪ್ರಚೋದನಕಾರಿ ರೀತಿಯಲ್ಲಿ ಸನಾತನ ಧರ್ಮ ಇದನ್ನು ನಾಶ ಮಾಡಿದ್ರೆ ಇದು ಮಾಡಬೇಕು ಅಂದಾಗ ಮಾತ್ರ ಏನು ಸಮಾಜ ಒಳ್ಳೆಯದ ಇನ್ನೇನೇನೋ ಹೇಳಿದ್ದಾರೆ ಬಾಯಿಗೆ ಬಂದಾಗಿದ್ದು ಅತ್ಯಂತ ಖಂಡನೀಯ. ಎಲ್ಲರೂ ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಭಾಳ ವಿಚಿತ್ರ ಅಂದರೆ ನಮ್ಮ ರಾಜ್ಯದ ಮಂತ್ರಿಗಳು, ವಿಶೇಷವಾಗಿ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರು, ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಕೊಂಡು ಈ ಧರ್ಮ ಯಾವಾಗ ಹುಟ್ಟಿಸಿದ್ದು ಯಾರು ಅನ್ನುವಂಥದ್ದು ಬಹುಶಃ ಅವರಿಗೆ ಅರ್ಥನೇ ಗೊತ್ತಿಲ್ಲ. ನಮ್ಮ ಆದಿಚುಂಚನಗಿರಿ ಮಠಾಧೀಶರಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸನಾತನ ಮೀನ್ಸ್ ಅದು ಹುಟ್ಟಿದ್ದೇ ಅದು ಎವರ್ ಇದು ಅಂತೇಳಿ ಫಾರ್ ಎವರ್, ಅದಕ್ಕೆ ಹುಟ್ಟು ವಿನಾಶ ಏನಿಲ್ಲ, ಅದೇ ಸನಾತನ ಧರ್ಮ. ಅದನ್ನು ಪ್ರಶ್ನೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಅರ್ಥನೇ ಗೊತ್ತಿಲ್ಲ. ಈ ರೀತಿಯಾಗಿ ಒಂದು ರೀತಿ ವಿಕೃತ ಮನೋಭಾವದೊಂದಿಗೆ ಜನರ ಭಾವನೆ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಅವರಿಗೆ ಇಷ್ಟ ಬಂದ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಸಂವಿಧಾನದ ಯಾವುದೇ ಒಂದು ಸೆಕ್ಷನ್ ಇದರಲ್ಲಿ ಇನ್ನೊಬ್ಬರ ಧರ್ಮವನ್ನು ಟೀಕೆ ಮಾಡುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಅವರು ಇವತ್ತೇನು ಟೀಕೆ ಇನ್ನೊಂದು ಮಾಡ್ತಾ ಇದ್ದಾರೆ, ಇದು ಖಂಡಿತ ಸಂವಿಧಾನ ವಿರೋಧಿ. ಇವರು ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೂ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅಂತಲೇ ನನ್ನ ಭಾವನೆ. ಒಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ನಾನು ಸಂವಿಧಾನಕ್ಕೆ ಗೌರವ ಕೊಡ್ತೀನಿ, ಗೋಪ್ಯತೆಯನ್ನು ಕಾಪಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇವತ್ತು ಮಾಡ್ತಿರೋವಂಥದ್ದು ಏನು, ಸಂವಿಧಾನ ವಿರೋಧಿ ಹೇಳಿಕೆಗಳು.